उर्मिला हाँ तक देवे एले अड़के हाँ कुबसद खण एल तक सीता हाँ आयतेने ऐन आयतुरी आयतुरी अंत हेतिया इला ऊर मेले ಕುಮಾರ್ ಕಂಠೀರವ ಯಾಕೆ ಕಾರ್ತಿಕ್ ಇನ್ನು ಬಂದಿಲ್ಲ ಕಾರ್ತಿಕ್ ನೋಡಿ ಬಂದ ನೋಡಿದ್ರ ನನ್ನ ಮಗ ಮಾತಿಗೆ ತಪ್ಪಲಿಲ್ಲ ಹೌದು ಹೌದು ಡಾಕ್ಟರ್ ರಾಜಕುಮಾರ್ ಬಿಟ್ರೆ ಇವನೇ ಫಸ್ಟ್ ಇಷ್ಟು ದಿವಸ ದಾರಿ ತಪ್ಪಿದ ಮಗ ಈಗ ಮಾತು ತಪ್ಪಿದ ಮಗ ಹೊಡೆನಪ್ಪ ಹೌದಮ್ಮ ಎಲ್ಲಿ ಲಕ್ಷ್ಮಣ ಅಯ್ಯೋ ಭಾವ ಅವರು ಬೆಳಗ್ಗೆನೆ ಯಾವುದೋ ಮೀಟಿಂಗ್ ಇದೆ ಅಂತ ಹೊರಟ್ರಲ್ಲ ನಿಮ್ಮ ಹತ್ರ ಹೇಳಿದ್ರಂತಲ್ಲ ಭಾವ ಓ ಹೌದಲ್ವಾ ಮರ್ತೇ ಬಿಟ್ಟಿದೆ ನೋಡ್ದ ನನ್ನ ತಮ್ಮ ಹೊರಗಡೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾನೆ ಅವನು ಹಾಗೆ ಹೊರಗಡೆ ಎಲ್ಲ ಓಡಾಡ್ತಿರೋದಕ್ಕೇನೆ ನಾವಿಲ್ಲಿ ಮದುವೆ ಕೆಲಸನೆಲ್ಲ ಆರಾಮ ಮಾಡ್ಕೊಂಡಿರೋದು ಸರಿ ಸರಿ ಲೇಟ್ ಆಗುತ್ತೆ ಬನ್ನಿ ಹೊರಡೋಣ ನಡೀರಿ ಬರೆ ಬೇಗ ಬೇಗ ಬಂದ್ರೆ ಸೀತಾ ಗುರುಗಳು ಲೇಟ್ ಆದ್ರೆ ಏನು ಗಿರ್ಜಮ್ಮನವರು ಬೆಳಗ್ಗೆ ಬೆಳಗ್ಗೆನೆ ಹಾಡಾಡ್ಕೊಂಡು ಕೂತ್ಬಿಟ್ಟಿದ್ದೀರಾ ಏನು ಟೈಮು 8:30 ಗುರುಜಿ ಪ್ರೋಗ್ರಾಮ್ ಬರೋ ಟೈಮು ಅದಕ್ಕೆ ನಾ ವೈಟಿಂಗು ಮಾಡೋಕ್ಕೆ ಬೇರೆ ಏನು ಕೆಲಸ ಅಲ್ವಾ ನಿಮಗೆ ನಾನು ಯಾಕೆ ಕೆಲಸ ಮಾಡಬೇಕು ತಂದಿಲ್ವಾ ನಿಮ್ಮ ಅಮ್ಮನ್ನ ಇವಾಗ ನಾವೇನಿದ್ರೂ ಕೂತ್ಕೊಳ್ಳೋದು ಊಟ ಮಾಡೋದು ಹರಿನಾಮ ಸ್ಮರಣೆಯನ್ನು ಮಾಡೋದು ಆಯ್ತಾಯ್ತು ಎಲ್ಲಿ ನಿನ್ನ ಸೊಸೆ ಬಂದೆ ಒಂದು ನಿಮಿಷ ಇರೆ ಅಮ್ಮ ಬೇಗ ಮಾ ತಿಂಡಿ ಕೊಡು ಟೈಮ್ ಆಯ್ತು ಕೊಡ್ತೀನಿ ಇರು ಓಹೋ ತಾವೇ ಅಡುಗೆ ಮನೆಯವ್ರಿಗೂ ಪಾದ ಬೆಳೆಸಿ ಹಾಕೊಂಡು ತಿಂದ್ರೆ ತಮ್ಮ ಕಾಲು ಸವಿಯುತ್ತೇನೋ ಹ್ಞೂ ಹಾಗೆ ಅನ್ಕೊ ಹಾಗೆ ಹೊರಟ್ಬಿಟ್ಟೇನೆ ಹ್ಞೂ ಅಮ್ಮ ಅದಕ್ಕೆ ನೀನು ಬೇಗ ತಿಂಡಿ ಕೊಡು ಏನದು ಕೈಯಲ್ಲಿ ಅಯ್ಯೋ ಹೇಳ್ತಂಗ ಸ್ವಲ್ಪ ತಾಳ್ಮೆಯಿಂದ ಇರು ಬಿಡುವಾಗಿದೆಯೇನೆ ವಿಷಯ ಏನು ಅಂತ ಹೇಳಮ್ಮ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರಬೇಕಾಗಿತ್ತು ಕಣೆ ಬ್ಯಾಂಕ್ಗ ಯಾಕಮ್ಮ ನೆನ್ನೆ ಬ್ಯಾಂಕಿಂದ ಒಂದು ಲೆಟರ್ ಬಂದಿತ್ತು ಕಣೆ ನಿಮ್ಮಪ್ಪ ನಿನ್ನ ಹೆಸರಲ್ಲಿ ಎಫ್ ಡಿ ಇಟ್ಟಿದ್ರಲ್ಲ ಅದನ್ನು ರಿನಿವಲ್ ಮಾಡಬೇಕಂತೆ ಅರೆ ನೆನ್ನೆ ಮೊನ್ನೆ ಅಷ್ಟೇ ಹೋಗಿ ರಿನಿವಲ್ ಮಾಡಿದಾಗಿದೆ ಆಗಲೇ 5 ವರ್ಷ ಆಗೋಯ್ತಾ ಕಾಲ ಅಂದರೆ ಹಾಗೆ ಕಣಮ್ಮ ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾ ಇರುತ್ತೆ ಅದಕ್ಕೆ ಕಣೆ ತಡ ಮಾಡೋದು ಬೇಡ ಇವತ್ತೇ ರಿನಿವಲ್ ಮಾಡಿಸ್ಬಿಡೋಣ ಅಯ್ಯೋ ಅದಕ್ಕೇನು ಅರ್ಜೆಂಟು ನಾಳೆನೋ ನಾಡಿದ್ದು ಹೋದ್ರಾಯ್ತು ಬಿಡು ಅಯ್ಯೋ ಬಡ 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 ತಾಯಿ ಬಡ ಬಡ ನಿಮ್ಮ ದೊಡ್ಡಪ್ಪ ಆ ಎಫ್ ಡಿ ಮೇಲೆ ಕಣ್ಣಿಟ್ಟಿರ್ತಾನೆ 5 ವರ್ಷದಿಂದ ಒಂದೊಂದು ದಿನನೂ ಲೆಕ್ಕ ಹಾಕ್ತಾ ಇರ್ತಾನೆ ಕೇಳಿ ನನ್ನ ಮಗ ಅವನ ಮನೆ ಹತ್ರ ಬಂದು ಗಲಾಟೆ ಮಾಡಿ ಎಲ್ಲ ದುಡ್ಡನ್ನು ತೆಗೆಸು ಅಂದರೆ ಆಮೇಲೆ ಕಷ್ಟ ನಮಗೆ ಹಾಂ ಆದರೆ ಜಾನಕಿ ಈ ಸಲ 5 ವರ್ಷ ಇಡೋದು ಬೇಡ 1 ವರ್ಷ ಇಡೋ ಹಾಗೆ ಏನಾದರೂ ವ್ಯವಸ್ಥೆ ಮಾಡು 1 ವರ್ಷನ ಓ 1 ವರ್ಷ ಆದಮೇಲೆ ಏನು ಫಾರಿನ್ ಟ್ರಿಪ್ ಹೋಗೋ ಪ್ಲಾನಾ ಫಾರಿನ್ ಟ್ರಿಪ್ ಅಲ್ಲಮ್ಮ ನಿನ್ನ ಮದುವೆ ಟ್ರಿಪ್ಪು ಅಂದ್ರೆ ಇನ್ನು 1 ವರ್ಷಕ್ಕೆ ಇವಳು ಮದುವೆ ಆಗ್ಬಿಡುತ್ತಾ ಆಗುತ್ತೆ ಅಂತ ಅಲ್ಲ ಆಗ್ಲೇಬೇಕು ಹೀಗೆ ಎಲ್ಲರೂ ಕೂತ್ಕೊಂಡು ಆಗದೇರ ಕನಸುಗಳ ಬಗ್ಗೆ ಮಾತಾಡೋದ್ರ ಬದಲು ಇವಾಗ ಆಗ್ತಿರೋ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿ ಅಮ್ಮ ಆ ದುಡ್ಡನ್ನ ಎಫ್ ಡಿ ಮಾಡೋದು ಬೇಕಾಗಿಲ್ಲ ಆ ದುಡ್ಡಲ್ಲಿ ನನಗೂ ಸ್ವಲ್ಪ ಕೊಡು
ಮನೆಯಲ್ಲಿ ಇಷ್ಟೇ ಜನ ಇದ್ದೀರಾ? ಇಲ್ಲ ಗುರುಗಳೇ, ಲಕ್ಷ್ಮಣ ಆಫೀಸಿಗೆ ಹೋಗಿದ್ದಾನೆ, ಮಿಕ್ಕವರು ಮನೆಯಲ್ಲೇ ಇದ್ದಾರೆ. ಉರ್ಮಿಳ ನಮ್ಮ ಸೌಭಾಗ್ಯ ನೆನೆದವರು ಮನದಲ್ಲಿ ಅನ್ನೋ ಹಾಗೆ ನೀವೇ ನಮ್ಮ ಮನೆಯವರೆಗೂ ಪಾದ ಬೆಳೆಸಿದ್ದೀರಿ. ಹೌದು ಗುರುಗಳೇ, ನೀವು ಬರ್ತೀರಿ ಅನ್ನೋ ಒಂದು ಸಣ್ಣ ನಿರೀಕ್ಷೆನೂ ನಮಗಿರಲಿಲ್ಲ. ಗೊತ್ತಾಗಿದ್ದಿದ್ರೆ ಪಾದ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೆ. ಪರವಾಗಿಲ್ಲ, ಎಷ್ಟೋ ಸಲ ನಮ್ಮ ನಿರೀಕ್ಷೆಗೆ ಮೀರಿದ್ದು ನಡೆದೋಗುತ್ತೆ, ಆದರೆ ಅದಕ್ಕೆಲ್ಲ ಅವನ ಸೂಚನೆ ಇರುತ್ತೆ. ಈಗಲೂ ಅವನ ಸೂಚನೆ ಕೊಟ್ಟಿದ್ದಕ್ಕೇನೆ ನಾವಿಲ್ಲಿಗೆ ಬಂದಿದ್ದು. ನೀವು ನೆನಪು ಮಾಡಿಕೊಂಡ್ರಿ ಅಂತ ನಾವು ಬರಲಿಲ್ಲ, ಆದರೆ ಕೆಲವು ವಿಷಯಗಳು ನಿಮಗೆ ನೆನಪು ಮಾಡಬೇಕು ಅಂತ ನಾವು ಬಂದಿದ್ದೀವಿ. ರಾಯರೇ, ಗುರುಗಳೇ, ನಿಮ್ಮ ತಂದೆಯವರು ಕೊನೆಯ ಗಳಿಗೆನಲ್ಲಿ ಈ ಮನೆ ಮೇಲೆ ನಿಮ್ಮ ಅನುಗ್ರಹ ಇರಬೇಕು ಅಂತ ಕೇಳಿಕೊಂಡ್ರು. ಅನುಗ್ರಹ ಮಾಡೋನು ಆ ಭಗವಂತ. ಆ ಅನುಗ್ರಹ ಆಶೀರ್ವಾದವಾಗಿ ನಮ್ಮ ಮೂಲಕ ನಿಮಗೆ ತಲುಪುತ್ತೆ. ಅವರು ಕೊಟ್ಟ ಮಾತು ಪ್ರಕಾರ ನನ್ನ ಕರ್ತವ್ಯ ನಿಭಾಯಿಸೋದಕ್ಕೆ ಬಂದಿದ್ದೀನಿ. ಈ ಮನೆಯಲ್ಲಿ ಶುಭ ಆಗಬೇಕೇ ಹೊರತು ಕೆಡಕ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಮಹಾರಾಜನ್ ಮೊಮ್ಮಗನ ಇಟ್ಟಿರೋ ಪುಡಿಗಾಸ್ಗೆ ರಾಜ್ಯನೇ ಗೆದ್ಕೊಟ್ಟೋಗಿದ್ದಾರೆ ಅನ್ನೋ ತರ ಹೇಳ್ಬೇಡ. ಇಬ್ರು ಮಕ್ಕಳನ್ನ ಹೆತ್ತು ನಿನ್ ತಲೆ ಕಟ್ಬಿಟ್ಟು ಹೋಗಿದ್ದಾರೆ, ಅದೇ ಆ ಮಕ್ಕಳಿಗೆ ಏನಾದರೂ ಒಳ್ಳೆ ನೆಲೆ ಮಾಡಿಟ್ಟು ಹೋಗಿದ್ದಾರಾ? ಮಕ್ಕಳನ್ನ ಅವ್ರ ಇಷ್ಟಕ್ಕೆ ತಕ್ಕ ಹಾಗೆ ಬೆಳೆಸೋಕ್ಕಾಗಿಲ್ಲ ಅಂದಮೇಲೆ ಮಕ್ಕಳನ್ನಾದರೂ ಯಾಕೆ ಹೇರಬೇಕು? ಹೂತಾಕ್ಬಿಡ್ತೀನಿ. ಸತ್ಯ ಸುಮ್ಮ ನೋಡ ಅಕ್ಕ, ಅಪ್ಪ ಬದುಕಿದ ದಿನಾನೋ ರಾಜನಾಗೆ ಬದುಕಿದ್ದಾರೆ. ಮನುಷ್ಯ ಸಿಂಹಾಸನ ಅರಮನೆ ಇದ್ ಮಾತ್ರಕ್ಕೆ ರಾಜ ಆಗ್ಬಿಡಲ್ಲ.
ಅವರ ಅಕ್ಕಪಕ್ಕ ಇರೋ ಜನರ ಕಷ್ಟ ಅರ್ಥ ಮಾಡ್ಕೊಂಡು ಅವರ ಪ್ರೀತಿ ಪಡ್ಕೊಂಡು ಅವರಿಂದನೇ ಸೈ ಅನ್ನಿಸ್ಕೊತಾನಲ್ಲ ಅವನು ನಿಜವಾದ ರಾಜ ನಮ್ಮ ಅಪ್ಪ ಅಂತ ದೊಡ್ಡ ವ್ಯಕ್ತಿ ಇಷ್ಟು ವರ್ಷ ಆದ್ರೂ ನಾವು ಬೀದಿಗೆ ಬೀಳದೆ ಮರ್ಯಾದೆ ಆಗಿ ಬದುಕೋ ಹಾಗೆ ಮಾಡಿಟ್ ಹೋಗಿದ್ದಾರೆ ಇವತ್ತು ನಾವು ತಿಂತಿರೋ ಪ್ರತಿ ಅನ್ನದಗಳಲ್ಲೂ ಅಪ್ಪನ ಬೆವರಿದೆ ಅವ್ರ ಋಣ ಇದೆ ಅವ್ರ ಬಗ್ಗೆ ಇನ್ನೊಂದ್ ಸತಿ ಕೆಟ್ಟದಾಗಿ ಮಾತಾಡಿದ್ರೆ ನನ್ನೆದುರುಗಡೆ ಯಾರಿದ್ದಾರೆ ಅನ್ನೋದನ್ನು ನೋಡೋದಿಲ್ಲ ಇನ್ನೊಂದ್ ಸತಿ ಅವ್ರ ಬಗ್ಗೆ ನಾಲ್ಗೆ ಏನಾದ್ರು ಹರಿ ಬಿಟ್ಟೆ ನಿನ್ನ ನಾಲ್ಗೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ ಬಾಯಿಗ್ ಬಂದ ಹಾಗೆ ಮಾತಾಡಿದ್ರೆ ಸಿಗೋ ಬೆಲೆ ಇದೆ ನೋಡೆ ನಿಮ್ಮಪ್ಪ ಇವಳಿಗಿಂತ ನೀನ್ ಹೆಚ್ಚು ನಿನ್ಗಿಂತ ಇವಳು ಹೆಚ್ಚು ಅಂತ ಯಾವತ್ತೂ ತಾರತಮ್ಯ ಮಾಡ್ದವ್ರಲ್ಲ ನಿಮ್ಮಪ್ಪ ಕೂಡಿಟ್ಟಿದ್ದ ದುಡ್ಡಿನ ಜೊತೆಗೆ ನಾವು ಕೂಡಿಸಿದ್ದು ಸೇರಿಸಿ ನಿನ್ ಮದುವೆ ಚೆನ್ನಾಗಿ ಮಾಡೇ ಮಾಡ್ತೀವಿ ಈಗ ಏನಮ್ಮ ಆಯ್ತು ಅಂತ ದೊಡ್ಡ ಮನೆಗೆ ಹೋಗ್ಬೇಕಾದ್ರೆ ನಾನು ಒಳ್ಳೆ ಬಿಚ್ಚೋಲೆ ಗೌರಮ್ಮಂತರ ಹೋಗಕ್ಕಾಗತ್ತಾ ಇವಳು ಎಫ್ ಡಿ ದುಡ್ಡಲ್ಲಿ ನನಗೆ ಸ್ವಲ್ಪ ಬೇಕು ಅದನ್ನ ಕೊಡ್ಸಿ ನಾವೇ ನಿನ್ನ ಮದುವೆ ಚೆನ್ನಾಗಿ ಮಾಡ್ತೀವಿ ಅಂದಮೇಲೆ ನಿನ್ಗೆ ಯಾಕೆ ಅಷ್ಟೊಂದು ದುಡ್ಡು ಯಾಕೆ ಅಂದರೆ ಮದುವೆಗೆ ಚೆನ್ನಾಗಿ ರೆಡಿ ಆಗೋದು ಬೇಡವಾ ಅಜ್ಜಿ ಕೀರ್ತನ ಕೀರ್ತನ ಬಾಗಿಲು ತೆಗಿಯಮ್ಮ ಏನ್ ಚಿಕ್ಕಿ ಬೆಳಗ್ ಬೆಳಗ್ಗೆನೆ ಡೋರ್ ನಾಕ್ ಮಾಡಿಕೊಂಡು ಬೆಳಗ್ ಬೆಳಗ್ಗೆ ಅಲ್ಲಮ್ಮ ಬೆಳಕಾಗಿ ತುಂಬಾ ಹೊತ್ತಾಗಿದೆ ತಾವು ಈಗ ಕಣ್ಬಿಡ್ತಿದ್ದೀರಾ ಅಷ್ಟೇ ನೀನ್ ಕಣ್ ಮುಚ್ಕೊಂಡಿದ್ಯಾ ಅಂತ ಮಾತ್ರಕ್ಕೆ ಪ್ರಪಂಚನೇ ಕತ್ತಲಲ್ಲಿ ಇರುತ್ತಾ ವಾಟ್ ದ ಹೆಲ್ ಈಗ ಇದನ್ನ ಹೇಳಕ್ಕೆ ಡೋರ್ ನಾಕ್ ಮಾಡಿ ನನ್ನ ನೆಪಿಸಿದ್ರಾ ಕೆಳಗಡೆ ಗುರುಗಳು ಬಂದಿದ್ದಾರೆ ಗುರುಗಳು ಮನೆ ಬಾಗಿಲವರೆಗೂ ಬಂದಿದ್ದಾರೆ ಅಂಥದ್ರಲ್ಲಿ ಹೆಣ್ಣುಮಕ್ಕಳು ಹೊತ್ತಾದರೂ ಮಲಗೆ ಇದ್ರೆ ಏನೇ ಅರ್ಥ ನೋಡು ಗುರುಗಳು ಕೆಳಗಡೆ ಎಲ್ಲರ ಬಗ್ಗೆ ವಿಚಾರಿಸ್ಕೋತಾ ಇದ್ದಾರೆ ಅಷ್ಟರಲ್ಲಿ ನೀನು ಬೇಗ ಬಾ ಹಾಂ ನಿನ್ನ ಗಂಡನ್ನು ಕರ್ಕೊಂಬಾ ಏನು ಗುರುಗಳು ಬಂದಿದ್ದಾರ ಅವರು ನಮ್ಮನ್ನು ಕೇಳ್ತಾ ಇದ್ದಾರ ನಮ್ಮನ್ನು ಯಾಕೆ ಕೇಳ್ತಿದ್ದಾರೆ ಏನೇ ಹೀಗೆ ಮಾತಾಡ್ತಾ ಇದೆಯಾ ಮನೆವರೆಗೂ ಬಂದಿರೋರಿಗೆ ಮನೇಲಿ ಯಾರೂ ಕಾಣಲಿಲ್ಲ ಅಂದರೆ ಕೇಳೇ ಕೇಳ್ತಾರೆ ತಾನೇ ಅದಕ್ಕೆ ನಾನು ಬಂದು ಅವ್ರ ಮುಂದೆ ನಿಂತ್ಕೋಬೇಕಾ ನಾನು ಬರಲ್ಲ ಏನೇ ಆಗಿದೆ ನಿನಗೆ ಗುರುಗಳ ದರ್ಶನ ಸಿಕ್ಕಿದ್ರೆ ಸಾಕು ಅಂತ ಅವ್ರ ಮಠದ ಮುಂದೆ ಸಾವಿರಾರು ಜನ ಕ್ಯೂ ನಿಂತಿರ್ತಾರೆ ಅಂತದ್ರಲ್ಲಿ ಗುರುಗಳು ಇವತ್ತು ನಮ್ಮ ಮನೆಗೆ ಬಂದಿದ್ರೆ ಬರಲ್ಲ ಅಂತಿದೆಯಲ್ಲ ಮತ್ತಿನ್ನೇನು ನಾನು ಬಂದಾಗೆಲ್ಲ ಒಂದಲ್ಲ ಒಂದು ಕೊಂಕ್ ಮಾತಾಡಿ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅಲ್ಲಿ ಬಂದು ಬೈಸ್ಕೊಳ್ಳೋದ್ರ ಬದಲು ನಾನು ಇಲ್ಲೇ ಇರೋದು ತುಂಬ ಒಳ್ಳೆಯದು ಕೀರ್ತನ ಹೀಗೆಲ್ಲ ಮಾತಾಡಿದ್ರೆ ಬಾಯಿ ಮೇಲೆ ಹಾಕ್ತೀನಿ ನೋಡು ಅವರು ಜ್ಞಾನಿಗಳು ಮಹಾತ್ಮರು ಬೈಯೋರು ಬದುಕೋದಕ್ಕೆ ಬೈತಾರೆ ಹೇಳೋಡು ಗುರುಗಳು ನಿನಗೇನೇ ಬೈದರು ಅದು ನಿನ್ನ ಒಳ್ಳೇದಕ್ಕೆ ಕಣೆ ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ನಮ್ಮ ಮನೇಲಿ ಎಲ್ಲ ಒಳ್ಳೇದೇ ಆಗ್ತಿದೆ ಅಂದರೆ ಅದು ಗುರುಗಳ ಆಶೀರ್ವಾದ ಗುರುಗಳ ಬಗ್ಗೆ ಇನ್ನೊಂದೇ ಒಂದು ಉಡಾಫೆ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಇನ್ನು 10 ನಿಮಿಷದಲ್ಲಿ ನೀನು ನಿನ್ನ ಗಂಡ ರೆಡಿಯಾಗಿ ಕೆಳಗಡೆ ಬನ್ನಿ ಅಷ್ಟೇ ರೆಡಿಯಾಗೋಕೆ ಅಂದ್ರೆ ಏನೇ ಅರ್ಥ ಅಂತ ದೊಡ್ಡ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿನ ರೇಂಜಿಗೆ ತಕ್ಕ ಹಾಗೆ ಹೋಗ್ಬೇಕಲ್ವಮ್ಮ ಮೇಕಪ್ ಕಿಟ್ ತಗೋಬೇಕು ಜ್ಯುವೆಲ್ರಿ ತಗೋಬೇಕು
ಅಷ್ಟೇ ಯಾಕೆ ಪಾರ್ಲರ್ ಗೆ ಹೋಗಬೇಕು ಬಟ್ಟೆನು ತಗೋಬೇಕು ಮದುವೆಗೆಲ್ಲ ಬಟ್ಟೆನ ಬೀಗ್ರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರಲ್ಲ ಶಾಸ್ತ್ರಕ್ಕೆ ನಾವು ಐದು ಸೀರೆ ತೆಗಿಬೇಕು ಅದನ್ನ ತೆಗಿತೀವಿ ಇನ್ನೂ ಯಾವ ಬಟ್ಟೆ ಕೊಡಿಸಬೇಕೆ ನೀವು ಕೊಡಿಸೋಂತ ಬಟ್ಟೆನ ಆ ಮನೆಯಲ್ಲಿರೋ ಕೆಲಸದವಳು ಹಾಕೊಳ್ಳಲ್ಲ ಮನೆಯವರೆಲ್ಲ ಹೇಗಿರ್ತಾರೆ ಅಂತ ನೀವೇ ನೋಡಿದಿರಾ ಮೊನ್ನೆ ಅಷ್ಟೇ ಅವರ ಅಕ್ಕ ಬಂದಿದ್ಲು ಅವಳು ಹೇಗೆಲ್ಲ ಬಟ್ಟೆ ಹಾಕಿದ್ಲು ಹೇಗೆಲ್ಲ ಮಿಂಚ್ತಾರೆ ನಾನು ಆ ಮನೆಗೆ ಹೋದ್ಮೇಲೆ ಅವರ ರೇಂಜ್ ಗೆ ಇರಬೇಕು ಅಲ್ವಾ ದಿವ್ಯಾ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಕಣೆ ಅಮ್ಮ ಇಷ್ಟು ದಿನ ಹಾಸಿಗೆ ಇದ್ದಷ್ಟು ಕಾಲು ಚಾಚಿದ್ದಮ್ಮ ಆದ್ರೆ ಇನ್ನು ಮುಂದೆ ನಾನು ಹೋಗೋ ಮನೆಯಲ್ಲಿ ಕಾಲು ಚಾಚಿದ್ರು ಮಿಗೋ ಅಷ್ಟು ಹಾಸಿಗೆ ಇದೆಯಮ್ಮ ಅಂತ ಮನೆಗೆ ಹೋಗಬೇಕಾದ್ರೆ ನಿಂಗೆ ಕೊಡ್ಸೋ ಕಾಟನ್ ಸೀರೆ ಇಟ್ಕೊಂಡು ಹೆಂಗಮ್ಮ ಹೋಗ್ಲಿ ನಾನೇನು ನಿಮ್ಮನ್ನ ಕೋಟಿ ಕೋಟಿ ಕೊಡಿ ಅಂತ ಕೇಳ್ತಿಲ್ಲ ಎಫ್ ಟಿಗೆ ಹಾಕೋದ್ರ ಬದಲು ನನ್ನ ಖರ್ಚಿಗೆ ಕೊಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ ನೀವು ಕೊಡೋ ದುಡ್ಡಲ್ಲಿ ನನಗೆ ಬೇಕಾಗಿರುವಂಥದ್ದು ನಾಲ್ಕು ಬಟ್ಟೆ ತಗೋಬೋದು ಅಷ್ಟೇ ಇಂಥ ಮನೇಲಿ ಮಗಳಾಗಿ ಹುಟ್ಟಿರೋದಕ್ಕೆ ಅಷ್ಟಾದ್ರೂ ಮಾಡೋಕ್ಕಾಗಲ್ವಾ ನಮ್ಮ ಘನತೆನ ಯೋಗ್ಯತೆನ ಬಟ್ಟೆಯಿಂದ ಅಳಿಯೋ ತರ ಆಗಬಾರ್ದು ನಮ್ಮ ವ್ಯಕ್ತಿತ್ವದಿಂದ ಸಾಕ್ ನಿಲ್ಲಿಸ್ತೀಯ ನೀನು ಉಪದೇಶನ ನಮ್ಮಂತ ಮಿಡಲ್ ಕ್ಲಾಸ್ ಮನೇಲಿ ಬಿಟ್ಟಿಯಾಗಿ ಸಿಗೋದು ಅದೊಂದೇ ಸಾಕು ದಿವ್ಯಾ ಸುಮ್ಮನೆ ನಿಂತ್ಕೋ ಈ ಮನೆಗೋಸ್ಕರ ಕಷ್ಟಪಡ್ತಾ ಇರೋಳು ಅವಳು ಅವಳು ಹಾಕೋ ಅನ್ನ ತಿನ್ಕೊಂಡು ಬದುಕ್ತಾ ಇದ್ದೀವಿ ಕಣೆ ಅವಳು ಒಂದೆರಡು ಮಾತು ಹೇಳಿದ್ರೆ ಕೇಳೋ ತಾಳ್ಮೆ ಇಲ್ಲ ನಿನಗೆ ಅವಳ ಹೆಸರಲ್ಲಿರೋ ಹಣ ಮಾತ್ರ ಬೇಕು ಸಾಕು ಯಾರು ಇನ್ನೊಂದು ಮಾತಾಡಬೇಡಿ ಮಾತಿಗೆ ಮಾತು ಸೇರಿಸ್ತಾ ಹೋದ್ರೆ ಯಾರು ಎಷ್ಟು ಬೇಕಾದರೂ ಮಾತಾಡ್ಬೋದು ನಾನು ಮಾತಾಡ್ತೀನಿ ಈ ಮನೇಲಿ ಯಾರಿಗೂ ಅನ್ಯಾಯ ಮಾಡೋ ಮನಸ್ಸಿಲ್ಲ ಈಗೇನು ನಿನ್ನ ಖರ್ಚಿಗೆ ಹಣ ತಾನೆ ಅದನ್ನ ನಾನು ತಂದುಕೊಡ್ತೀನಿ ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು ಅಂದ್ಕೊಂಡಿದ್ದಕ್ಕಿನ್ನ ನಿನ್ನ ಮದುವೆನ ನಾನು ಚೆನ್ನಾಗಿ ಮಾಡಿ ತೋರಿಸ್ತೀನಿ ಇದು ನಾನು ನನಗೆ ಹಾಕೋತಿರೋ ಚಾಲೆಂಜ್ ಗುರುಗಳೇ ನಿಮ್ಮ ಶುಭ ಹಾರೈಕೆಯಿಂದಲೇ ನಾವು ಇಲ್ಲಿವರೆಗೂ ಚೆನ್ನಾಗಿದ್ದೀವಿ ನಮಗೆ ಅರ್ಥ ಆಗ್ತಾ ಇಲ್ಲ ಹಾಂ ಅಲ್ಲೇ ನಿಂತ್ಕೊಳ್ಳಿ ನೀವಿನ್ನೂ ಮಡಿಯಾಗಿಲ್ಲ ಅನಿಸುತ್ತೆ ನಾವು ಮಡಿಯಲಿದ್ದೀವಿ ನಿಜ ಅವರು ನಮ್ಮ ಪಾದ ಮುಟ್ಟೋಕೆ ಬರಲಿಲ್ಲ ಅವ್ರು ಮಾಡೋ ನಮಸ್ಕಾರ ನಮಗಲ್ಲ ನಮ್ಮ ಒಳಗಡೆ ಇರೋ ಆತ್ಮಕ್ಕೆ ಆತ್ಮದ ಮೂಲಕ ಪರಮಾತ್ಮನ ಪಾದಕ್ಕೆ ಭಕ್ತಿಯಿಂದ ಬಂದವರ ಭಾವನೆಗೆ ಯಾವತ್ತೂ ಧಕ್ಕೆ ತರಬಾರದು ಗುರುಗಳೇ ನಿಮ್ಮ ಹತ್ರ ಕೆಲವು ವಿಚಾರಗಳನ್ನು ಕೇಳಬೇಕು ಅಂತ ಆಶ್ರಮಕ್ಕೆ ಹೊರಟಿದ್ವಿ ಆದರೆ ಅದಕ್ಕೂ ಮೊದಲು ನೀವು ಯಾವ ಸೂಚನೆಗಳನ್ನು ಕೊಡಬೇಕು ಅಂತ ಇಲ್ಲಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅದರ ಪ್ರಕಾರವಾಗಿ ನಾವು ಪಾಲಿಸೋದಕ್ಕೆ ಸಿದ್ಧವಾಗಿದ್ದೀವಿ ನಾನು ಮಾತಾಡೋದೇ ತುಂಬ ಇದೆ ನಿಮ್ಮಲ್ಲಿ ನಾನು ಕೆಲವು ವೈಯಕ್ತಿಕವಾದ ವಿಷಯಗಳು ಮಾತಾಡಬೇಕು ಅದಕ್ಕಿಲ್ಲಿ ಅವಕಾಶ ಇದೆಯಾ